ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಶಾಲೆಗಳ ಪುನಾರಂಭ ಕುರಿತು ಸಮಾಲೋಚನೆ. ವಿಷಯ ತಜ್ಞರು ವಿವಿಧ ಇಲಾಖೆಗಳ ಅಧಿಕಾರಿಗಳ ಅಭಿಪ್ರಾಯ ಪಡೆದು ಸೂಕ್ತ ತೀರ್ಮಾನ. ಸಚಿವ ಸುರೇಶ್ ಕುಮಾರ್. ಕೋವಿಡ್ 19 ಕುರಿತ ಸೆರೋ ಸಮೀಕ್ಷೆ ಮಾಹಿತಿ. ಹಲವರಿಗೆ ಸೋಂಕಿನ ವಿರುದ್ಧ ರೋಗ ನಿರೋಧಕ ಶಕ್ತಿ ವೃದ್ಧಿ. ಡಾ ಕೆ ಸುಧಾಕರ್. ರಿಪಬ್ಲಿಕ್ ಟಿವಿ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ಬಂಧನ. ಕಾಂಗ್ರೆಸ್ನಿಂದ ತುರ್ತು ಪರಿಸ್ಥಿತಿ ಮನೋಭಾವ ಪ್ರದರ್ಶನ. ಸಚಿವ ಪ್ರಕಾಶ್ ಜಾವಡೇಕರ್ ಆರೋಪ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ. ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಜೋ ಬೈಡನ್ ನಡುವೆ ತೀವ್ರ ಹಣಾಹಣಿ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಶಾಲೆಗಳನ್ನು ಪ್ರಾರಂಭಿಸುವ ಕುರಿತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಶಿಕ್ಷಣ ಇಲಾಖೆ ತಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೋವಿಡ್ 19 ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಶಾಲೆಗಳನ್ನು ಪುನರಾರಂಭಿಸಬೇಕೆ ಎನ್ನುವ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಹಂತ ಹಂತವಾಗಿ ಶಾಲೆಗಳನ್ನು ಆರಂಭಿಸುವುದು ಸೂಕ್ತ. ಮೊರಾರ್ಜಿ ಹಾಗೂ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗಳನ್ನು ಆರಂಭಿಸಬಹುದಾಗಿದೆ ಎಂದು ಅಧಿಕಾರಿಗಳು ಸಚಿವರಿಗೆ ಸಲಹೆ ನೀಡಿದರು ಎನ್ನಲಾಗಿದೆ. ನಾಳೆ ಮತ್ತು ನಾಡಿದ್ದು ಸಮಾಜ ಕಲ್ಯಾಣ ಇಲಾಖೆ, ಬಿಬಿಎಂಪಿ, ಆರೋಗ್ಯ ಇಲಾಖೆ ಹಾಗೂ ಆಯಾ ಜಿಲ್ಲಾವಾರು ಎಸ್ಡಿಎಂಸಿ ಪ್ರತಿನಿಧಿಗಳ ಜೊತೆಗೂ ಸಭೆ ನಡೆಸುವ ಮೂಲಕ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅಂತಿಮವಾಗಿ ಶಾಲೆಗಳನ್ನು ಪ್ರಾರಂಭಿಸುವ ಕುರಿತು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸಭೆಯ ಬಳಿಕ ಸಚಿವ ಸುರೇಶ್ ಕುಮಾರ್ ತಿಳಿಸಿದರು. ಪೂರ್ಣಗೊಳ್ಳುತ್ತೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಕೂಡ ಮಕ್ಕಳಿಗೆ ಕಲಿಸಲಿಕ್ಕೆ ಅದು ಆಕಾಶವಾಣಿ ಇರಬಹುದು ಮತ್ತೆ ಖಾಸಗಿ ಚಾನೆಲ್ಗಳಿಗೆ ನಾವು ಒಂದು ಟೆಂಡರ್ ಕರೆದಿದ್ದು ಅದರದ್ದು ಕೂಡ ಒಂದು ನಿರ್ಧಾರ ಇನ್ನೊಂದು ವಾರದಲ್ಲಿ ನಮಗೆ ಗೊತ್ತಾಗುತ್ತೆ. ಆ ಮುಖಾಂತರ ಅದನ್ನು ಉಪಯೋಗಿಸಿಕೊಂಡು ನಾವು ಬೇರೆ ತರಗತಿಗಳಿಗೂ ಕೂಡ ಪಾಠ ಮಾಡ್ತೀವಿ. ಫಸ್ಟ್ ಇದೆಲ್ಲ ಆಗಲಿ, ಎರಡು ದಿನ ಆದ ಮೇಲೆ ಎಸ್ಡಿಎಂಸಿ ಇದೆಲ್ಲ ಆದ ಮೇಲೆ ನಾವು ಕ್ರೋಢೀಕರಿಸಿ ಪ್ರಯಶ ಇನ್ನೊಂದು 4-5 ಡೇಸ್ ಆಗ್ಬೋದು. ಪರೀಕ್ಷೆ ಮಾಡಿದಾಗ ಅಥವಾ ವಿಜಯಾಗಮ ಮಾಡಿದಾಗ ಒಂದು ಎಸ್ಒಪಿ ಅಂತ ನಾವು ಮಾಡಿದ್ವಿ. ಮುಂದೆ ಆ ಒಂದು ಪರಿಸ್ಥಿತಿ ಬಂದಾಗ ಯಾವ ರೀತಿ ಮಾಡಬೇಕಂತ ಅದನ್ನು ಕೂಡ ಯೋಚನೆ ಮಾಡ್ತೀವಿ. ರಾಜ್ಯದಲ್ಲಿ ಶೇಕಡಾ 27.03% ಜನರಲ್ಲಿ ಕೊರೋನಾ ಸೋಂಕು ಕಂಡುಬಂದಿದ್ದು ಇಡೀ ದೇಶಕ್ಕೆ ಹೋಲಿಸಿದರೆ ಮರಣ ಪ್ರಮಾಣದಲ್ಲಿ ಸಾಕಷ್ಟು ಇಳಿಕೆಯಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ಸೂಚಿಸಿದ್ದ ಸೆರೋ ಸಮೀಕ್ಷೆಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಅವರು ರಾಜ್ಯದಲ್ಲಿ ಕೊರೋನಾ ಪ್ರಮಾಣ ಎಷ್ಟಿದೆ ಎಂದು ಅಂದಾಜಿಸಲು ಸಮಿತಿ ರಚಿಸಲಾಗಿತ್ತು. ನಿಮ್ಹಾನ್ಸ್, ಬಿಎಂಸಿಆರ್ ಮತ್ತು ಟಿಎಚ್ಎಫ್ಐ ಸೇರಿದಂತೆ ಪ್ರತಿಷ್ಠಿತ ಸಂಸ್ಥೆಗಳನ್ನು ಒಳಗೊಂಡ ಸಮಿತಿ ಕಳೆದ ಸೆಪ್ಟೆಂಬರ್ 3ರಿಂದ 16ರವರೆಗೆ ಬೆಂಗಳೂರಿನ 8 ವಲಯಗಳು ಸೇರಿದಂತೆ ರಾಜ್ಯದ 30 ಜಿಲ್ಲೆಗಳಲ್ಲಿ ಸಮೀಕ್ಷೆ ಕೈಗೊಂಡಿತು. ಈ ಮಾಹಿತಿಯಂತೆ ರಾಜ್ಯದಲ್ಲಿ ಶೇಕಡಾ 27.03 ಮಂದಿಗೆ ಸೋಂಕು ತಗುಲಿದ್ದು ಮರಣ ಪ್ರಮಾಣ ಶೇಕಡಾ 0.05ಕ್ಕೆ ಇಳಿದಿದೆ. ಮಹಾರಾಷ್ಟ್ರ, ತಮಿಳುನಾಡು, ದೆಹಲಿ ರಾಜ್ಯಗಳಿಗೆ ಹೋಲಿಸಿದರೆ ಈ ಪ್ರಮಾಣ ತೀರಾ ಕಡಿಮೆ ಎಂದು ಸಚಿವರು ತಿಳಿಸಿದರು. ಐಸಿಎಂಆರ್ ಮಾರ್ಗಸೂಚಿಯಂತೆ ಒಟ್ಟು 3 ಹಂತಗಳಲ್ಲಿ ಪರೀಕ್ಷೆ ಕೈಗೊಳ್ಳಲಾಗಿದ್ದು ಸೋಂಕು ಹೇಗೆ ಹರಡುತ್ತದೆ ಎಂಬ ನಿಖರ ಮಾಹಿತಿಯನ್ನು ತಿಳಿಯುವುದು ಸರ್ಕಾರದ ಉದ್ದೇಶವಾಗಿತ್ತು. ಡಿಸೆಂಬರ್ ಹಂತದಲ್ಲಿ ಇದೇ ರೀತಿ ಮತ್ತೊಂದು ಸಮೀಕ್ಷೆ ನಡೆಸಲಾಗುವುದು. ಬಳಿಕ ಮಾರ್ಚ್ ತಿಂಗಳು 3ನೇ ಹಾಗೂ ಕೊನೆಯ ಹಂತದ ಸಮೀಕ್ಷೆಗೆ ನಿರ್ಧರಿಸಲಾಗಿದೆ ಎಂದು ಡಾ ಕೆ ಸುಧಾಕರ್ ತಿಳಿಸಿದರು. ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವಿವಿಧ ಕಾಮಗಾರಿಗಳಿಗೆ ಸಹಕಾರ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಎಸ್ಟಿ ಸೋಮಶೇಖರ್ ಇಂದು ಚಾಲನೆ ನೀಡಿದರು. ಬಳಿಕ ಅವರು ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆಯಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಸರ್ಕಾರ ಶೀಘ್ರ ನೆರವು ನೀಡಲಿದೆ ಎಂದರು. ಕಂದಾಯ ಸಚಿವರು ಮಳೆ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಅವಲೋಕಿಸಿ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡುವಂತೆ ಆದೇಶಿಸಿದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಕ್ಯಾಂಡಿಡೇಟ್ ಆಗಿ ಜಯಚಂದ್ರ ಅವರು ಈಗಲೇ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಎರಡು
ಕ್ಷೇತ್ರಗಳು ಅತ್ಯಧಿಕ ಬಹುಮತದಿಂದ ಗೆಲ್ತೇವೆ. ಇದೇ ವೇಳೆ ನಿನ್ನೆ ನಡೆದ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಶಿರಾ ಮತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ಹೇಳಿದರು. ರಿಪಬ್ಲಿಕ್ ಟಿವಿ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ಅವರನ್ನು ಮಹಾರಾಷ್ಟದ ರಾಯ್ಗಢ ಪೊಲೀಸರು ಇಂದು ಬೆಳಗ್ಗೆ ಮುಂಬೈನಲ್ಲಿ ಬಂಧಿಸಿದ್ದಾರೆ. 2018ರಲ್ಲಿ 53 ವರ್ಷದ ಇಂಟೀರಿಯರ್ ಡಿಸೈನರ್ ಒಬ್ಬರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ನಬ್ ಗೋಸ್ವಾಮಿ ಹಾಗೂ ಇತರ ಇಬ್ಬರನ್ನು ಮುಂಬೈ ಹಾಗೂ ರಾಯ್ಗಢ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಅರ್ನಬ್ ಅವರನ್ನು ಓರ್ಲಿಯಲ್ಲಿನ ಅವರ ನಿವಾಸದಿಂದ ಬಂಧಿಸಲಾಗಿದ್ದು, ಬಂಧನದ ವೇಳೆ ತಮ್ಮ ಮೇಲೆ ಪೊಲೀಸರು ದೈಹಿಕ ಹಲ್ಲೆ ನಡೆಸಿದ್ದಾರೆ ಎಂದು ಅರ್ನಬ್ ಆರೋಪಿಸಿದ್ದಾರೆ. ಅರ್ನಬ್ ಅವರ ಬಂಧನದ ವಿರುದ್ದ ರಾಷ್ಟಮಟ್ಟದಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಮಹಾರಾಷ್ಟದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ತುರ್ತು ಪರಿಸ್ಥಿತಿ ಹೇರುವ ಮನಸ್ಥಿತಿಯನ್ನು ಮತ್ತೊಮ್ಮೆ ತೋರಿಸುತ್ತಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಸಚಿವ ಪ್ರಹ್ಲಾದ್ ಜೋಶಿ, ಮಹಾರಾಷ್ಟ ಸರ್ಕಾರವು ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಘಟನೆಯನ್ನು ಖಂಡಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಅಮಿತ್ ಶಾ, ಪ್ರಜಾಪ್ರಭುತ್ವದ ಮೇಲೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮತ್ತೊಮ್ಮೆ ಅಪಚಾರ ಎಸಗಿವೆ ಎಂದು ಖಂಡಿಸಿದ್ದಾರೆ. ರಿಪಬ್ಲಿಕ್ ಟಿವಿ ಮತ್ತು ಅರ್ನಬ್ ಗೋಸ್ವಾಮಿ ವಿರುದ್ದದ ಕ್ರಮ ಅಧಿಕಾರ ದುರುಪಯೋಗವಾಗಿದ್ದು, ವೈಯಕ್ತಿಕ ಸ್ವಾತಂತ್ರ್ಯ ಹಾಗೂ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಎನಿಸಿರುವ ಮಾಧ್ಯಮದ ಮೇಲಿನ ದಾಳಿಯಾಗಿದೆ. ಇದು ತುರ್ತು ಪರಿಸ್ಥಿತಿಯನ್ನು ನೆನಪಿಸುತ್ತಿದ್ದು, ಮಾಧ್ಯಮ ಸ್ವಾತಂತ್ರ್ಯದ ಮೇಲಿನ ಈ ದಾಳಿಯನ್ನು ವಿರೋಧಿಸಬೇಕಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಈ ಮಧ್ಯೆ ಅರ್ನಬ್ ಗೋಸ್ವಾಮಿ ಬಂಧನ ಕ್ರಮವನ್ನು ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಸುದ್ದಿಗೋಷ್ಠಿಯಲ್ಲಿಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ, ಮಹಾರಾಷ್ಟದಲ್ಲಿ ಕಾನೂನು ದುರ್ಬಳಕೆಯಾಗುತ್ತಿದ್ದು ಸತ್ಯದ ವಿರುದ್ದ ಮಾಫಿಯಾ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಹಿಂದೆ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದ ನಟಿ ಕಂಗನಾ ರನಾವತ್ ಕಚೇರಿಯನ್ನು ಅಲ್ಲಿನ ಆಡಳಿತ ಧ್ವಂಸ ಮಾಡಿತ್ತು. ಈಗ ಮಾಧ್ಯಮ ಸ್ವಾತಂತ್ರ್ಯದ ಮೇಲೆ ದಾಳಿ ನಡೆಸಿದೆ ಎಂದು ಅವರು ಆರೋಪಿಸಿದ್ದಾರೆ. ಮಹಾರಾಷ್ಟದಲ್ಲಿ ಜನಸಾಮಾನ್ಯರ ಮೂಲಭೂತ ಹಕ್ಕುಗಳ ಮೇಲೆ ದಾಳಿಯಾಗುತ್ತಿದ್ದು, ಕಾಂಗ್ರೆಸ್ ಪಕ್ಷದ ತಾಯಿ ಮಗನ ವಿರುದ್ದ ಮಾತನಾಡಿದವರ ಮೇಲೆ ದ್ವೇಷದ ಕ್ರಮ ಜರುಗಿಸುತ್ತಿರುವುದು ತುರ್ತು ಪರಿಸ್ಥಿತಿಯನ್ನು ನೆನಪಿಸುತ್ತಿದೆ ಎಂದು ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ಅರ್ನಬ್ ಗೋಸ್ವಾಮಿ ಬಂಧನ ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸಲು ಹಿರಿಯ ಪತ್ರಕರ್ತ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ ಅವರೇ, ನಮಸ್ಕಾರ. ಶಿವಾನಂದ ಅವರೇ, ರಾಷ್ಟೀಯ ವಾಹಿನಿಯ ಸಂಪಾದಕರೋರ್ವರನ್ನು ಬಂಧಿಸಿರುವುದಕ್ಕೆ ಈ ಕ್ಷಣದ ನಿಮ್ಮ ಪ್ರತಿಕ್ರಿಯೆ ಏನು? ಒಂದು ಮೊದಲನೇದಾಗಿ ಯಾವುದೇ ಒಬ್ಬ ಪತ್ರಕರ್ತನ ಇಷ್ಟು ಅದು ಯಾವುದೋ ಒಂದು 2 ವರ್ಷ 3 ವರ್ಷದ ಹಿಂದೆ ನಡೆದಿರುವಂಥ ಘಟನೆಯನ್ನು ಈ ಹಂತದಲ್ಲಿ ಅವರು ಕ್ರಮ ವಹಿಸಬೇಕು ಹೋಗಿರೋಂಥದ್ದು ಕೂಡಲೇ ತಪ್ಪದು. ಅದನ್ನು ಅದಕ್ಕೆ ಬೇಕಾದಷ್ಟು ಮಾರ್ಗಗಳಿರುತ್ತೆ. ಇದರ ಹಿಂದೆ ಏನೋ ರಾಜಕೀಯ ಪಿತೂರಿ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಹಂಗಾಗಿ ಅವ್ರ ಬಂಧನವನ್ನು ನಾವು ಖಂಡನೆ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಾಗಿ ಅವರಿಗೆ ಎನ್ಕ್ವೈರಿ ಮಾಡೋದು ಅಥವಾ ಬೇರೆ ಬೇರೆ ಎಲ್ಲ ಸಾಧ್ಯತೆಗಳಿದ್ರು ಕೂಡ ಏಕಾಏಕಿ ಬಂಧನ ಮಾಡಿರೋದು ಖಂಡನೀಯ. ಹಾಗೆ ಈ ತುರ್ತು ಪರಿಸ್ಥಿತಿಯನ್ನ ಹೇರುವ ಮನೋಭಾವ ಅಂತ ಹೇಳಿರೋ ಹಲವು ರಾಜಕೀಯ ಮುಖಂಡರು ವಿಶ್ಲೇಷಿಸ್ತಾ ಇದ್ದಾರೆ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಇದು ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ, ಪತ್ರಕರ್ತರ ಮೇಲೆ ದೌರ್ಜನ್ಯಗಳನ್ನು ಮಾಡುವಂತದ್ದು ಖಂಡನೀಯ. ಈ ಹಂತದಲ್ಲಿ ಈ ತರದ ಒಂದು ವಾತಾವರಣಗಳನ್ನು ನೋಡಿದ್ರೆ ಮತ್ತೆ ಮತ್ತೆ ಈ ತುರ್ತು ಪರಿಸ್ಥಿತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದಾರ ಅಂತೇಳಿ ಒಂದು ಆತಂಕ ನಮಗೆ ಕಾಡ್ತಾ ಇದೆ. ಅದು ಯಾರೇ ಮಾಡಿದ್ರು ಕೂಡ ಈ ತುರ್ತು ಪರಿಸ್ಥಿತಿಯ ಅಂತ್ಯಕ್ಕೆ ಪತ್ರಕರ್ತರನ್ನ ತೀರಿಸಿಕೊಂಡು ಹೋಗುವಂಥದ್ದು ಖಂಡನೀಯ. ಅದನ್ನು ನಾವು ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಖಂಡನೀಯ. ಮೇಡಮ್ ಶಿವಾನಂದ ಅವರೇ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಜಾಗತಿಕ ಬಂಡವಾಳ ಹೂಡಿಕೆದಾರರ ವರ್ಚುವಲ್ ದುಂಡು ಮೇಜಿನ ಸಭೆ ನಾಳೆ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು ರಾಷ್ಟೀಯ ಹೂಡಿಕೆ ಹಾಗೂ ಮೂಲಸೌಕರ್ಯ ನಿಧಿ ಈ ಸಭೆಯನ್ನು ಆಯೋಜಿಸಿದ್ದು, ಪ್ರಮುಖ ಜಾಗತಿಕ ಸಾಂಸ್ಥಿಕ ಹೂಡಿಕೆದಾರರು, ಭಾರತೀಯ ವಾಣಿಜ್ಯ ಮುಖಂಡರು ಹಾಗೂ ಹಣಕಾಸು ಮಾರುಕಟ್ಟೆ ನಿಯಂತ್ರಕರು ಮತ್ತು ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಗಳ ನಡುವೆ ವಿಶೇಷ ಸಂವಾದ ನಡೆಯಲಿದೆ.
ಕೇಂದ್ರ ಹಣಕಾಸು ಸಚಿವರು, ಕೇಂದ್ರ ಹಣಕಾಸು ರಾಜ್ಯ ಸಚಿವರು, ಆರ್ಬಿಐ ಗವರ್ನರ್ ಮತ್ತು ಇತರ ಗಣ್ಯರು ಭಾಗವಹಿಸಲಿದ್ದಾರೆ. ಈ ದುಂಡುಮೇಜಿನ ಸಭೆಯು ನಿರ್ವಹಣೆ ಅಡಿಯಲ್ಲಿ ಒಟ್ಟು ಸುಮಾರು 6 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆಸ್ತಿ ಹೊಂದಿರುವ 20 ಅತಿದೊಡ್ಡ ಪಿಂಚಣಿ ಮತ್ತು ಸಾರ್ವಭೌಮ ಸಂಪತ್ತು ನಿಧಿಗಳ ಭಾಗವಹಿಸುವಿಕೆಗೂ ಸಾಕ್ಷಿಯಾಗಲಿದೆ. ಭಾರತದಲ್ಲಿ ಅಂತಾರಾಷ್ಟೀಯ ಹೂಡಿಕೆ ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಯಲಿದ್ದು, ವಿವಿಧ ಯೋಜನೆಗಳಿಗೆ ಹಣ ಹೂಡಿಕೆ ಹೆಚ್ಚಿಸುವ ಉದ್ದೇಶದಿಂದ ಈ ಸಭೆಯನ್ನು ಆಯೋಜಿಸಲಾಗಿದೆ. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯ ಸಮಗ್ರ ಪರಿಶೀಲನಾ ಸಭೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಿನ್ನೆ ನಡೆಯಿತು. ಬಳಿಕ ಅವರು ಪ್ರಸಕ್ತ ಹಣಕಾಸು ವರ್ಷದ 7 ತಿಂಗಳಲ್ಲಿ 6,600 ಜನೌಷಧಿ ಕೇಂದ್ರಗಳ ಮೂಲಕ 358 ಕೋಟಿ ರೂಪಾಯಿಗಳ ಔಷಧಗಳನ್ನು ಮಾರಾಟ ಮಾಡಲಾಗಿದೆ. ವರ್ಷಾಂತ್ಯದ ವೇಳೆಗೆ 600 ಕೋಟಿ ರೂಪಾಯಿ ಮೌಲ್ಯದ ಔಷಧಿಗಳನ್ನು ಮಾರಾಟ ಮಾಡುವ ಉದ್ದೇಶ ಹೊಂದಲಾಗಿದೆ. ಜನೌಷಧಿಗಳ ಗುಣಮಟ್ಟದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ದೂರದ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ಕೇಂದ್ರೀಕರಿಸಿ ಇವುಗಳ ವ್ಯಾಪ್ತಿಯನ್ನು ಹೆಚ್ಚಿಸಬೇಕು. ಪ್ರತಿ ಜನೌಷಧಿ ಅಂಗಡಿಯಲ್ಲೂ ಎಲ್ಲಾ ಔಷಧಿಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕೆಂದು ಸೂಚನೆ ನೀಡಿದರು. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೈಗೆಟುಕುವ ದರದಲ್ಲಿ ಔಷಧಿಗಳನ್ನು ಪೂರೈಕೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಮುಂದಾಗಿದ್ದಾರೆ. ಅದರ ಲಾಭ ಎಲ್ಲರಿಗೂ ದೊರೆಯುವಂತಾಗಬೇಕು ಎಂದು ಹೇಳಿದರು. ಜನ್ಧನ್ ಖಾತೆಗಳು ಸೇರಿದಂತೆ 60 ಕೋಟಿ ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆಗಳಿಗೆ ಯಾವುದೇ ಸೇವಾ ಶುಲ್ಕ ಅನ್ವಯವಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೆಲವು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆಗಳಿಗೆ ಸೇವಾ ಶುಲ್ಕವನ್ನು ತೀವ್ರವಾಗಿ ಹೆಚ್ಚಿಸಲಾಗುತ್ತದೆ ಎಂದು ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಈ ಸ್ಪಷ್ಟನೆ ನೀಡಿದೆ. ಸಾಮಾನ್ಯ ಉಳಿತಾಯ ಖಾತೆಗಳು, ಚಾಲ್ತಿ ಖಾತೆಗಳು, ನಗದು ಕ್ರೆಡಿಟ್ ಖಾತೆಗಳು ಮತ್ತು ಓವರ್ ಡ್ರಾಫ್ಟ್ ಖಾತೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸೇವಾ ಶುಲ್ಕವನ್ನು ಹೆಚ್ಚಿಸಲಾಗಿಲ್ಲ. ಆದರೂ ಬ್ಯಾಂಕ್ ಆಫ್ ಬರೋಡಾ ತಿಂಗಳಿಗೆ ಉಚಿತ ನಗದು ಠೇವಣಿ ಮತ್ತು ಹಿಂಪಡೆಯುವಿಕೆಯ ಸಂಖ್ಯೆಗೆ ಸಂಬಂಧಿಸಿದಂತೆ ಇದೇ ನವೆಂಬರ್ 1ರಿಂದ ಕೆಲವು ಬದಲಾವಣೆಗಳನ್ನು ಮಾಡಿದೆ. ಉಚಿತ ನಗದು ಠೇವಣಿ ಮತ್ತು ಹಿಂಪಡೆಯುವಿಕೆಯ ಸಂಖ್ಯೆಯನ್ನು ತಿಂಗಳಿಗೆ 5ರಿಂದ 3ಕ್ಕೆ ಇಳಿಸಲಾಗಿದ್ದು, ಈ ಉಚಿತ ವಹಿವಾಟುಗಳಿಂದ ಹೆಚ್ಚಿನ ವಹಿವಾಟಿನ ಶುಲ್ಕಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿಗಳ ಪ್ರಕಾರ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸೇರಿದಂತೆ ಎಲ್ಲಾ ಬ್ಯಾಂಕುಗಳು ತಮ್ಮ ಸೇವೆಗಳಿಗೆ ನ್ಯಾಯಯುತ, ಪಾರದರ್ಶಕ ಮತ್ತು ತಾರತಮ್ಯರಹಿತವಾಗಿ ಶುಲ್ಕ ವಿಧಿಸಲು ಅನುಮತಿ ನೀಡಲಾಗುತ್ತದೆ. ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ಗಮನದಲ್ಲಿರಿಸಿಕೊಂಡು ಇತರೆ ಸಾರ್ವಜನಿಕ ಬ್ಯಾಂಕುಗಳು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಶುಲ್ಕವನ್ನು ಹೆಚ್ಚಿಸಲು ಪ್ರಸ್ತಾಪಿಸುವುದಿಲ್ಲ ಎಂದು ಸಹ ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ನಾಳೆ ಮಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಕಾರ್ಯಕಾರಿ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಸಂಚಾಲಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈಗಾಗಲೇ ಸಭೆ ಯಶಸ್ವಿಯಾಗಿ ನಡೆಸಲು ಅಂತಿಮ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದ ಅವರು, ಸಭೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೆ ಹೆಚ್ಚು ಸಂತೋಷವನ್ನು ತಂದಿರುತ್ತೆ. ನಾಡಿದ್ದಿನ ಕಾರ್ಯಕಾರಿಣಿಯಲ್ಲಿ ತೆಗೆದುಕೊಳ್ಳುವಂಥ ಪಾರ್ಟಿಯ ಒಟ್ಟು ಸಂಘಟನಾತ್ಮಕವಾದಂಥ ನಿರ್ಧಾರಗಳು, ಮಾರ್ಗಸೂಚಿ, ಮಹತ್ವಪೂರ್ಣವಾದ ಯೋಜನೆಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆಯ ವಿವರಗಳು, ರಾಷ್ಟ್ರೀಯತೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂಥ ಒಟ್ಟಾರೆ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಹೊಸವೊಂದು ಸಂದೇಶಗಳನ್ನು ಕೊಡುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಮತ್ತು ನಾಡಿದ್ದಿನ ಕಾರ್ಯಕಾರಿಣಿ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ನ ಒಟ್ಟಾರೆ ಸ್ಥಳೀಯಾಡಳಿತ ಚುನಾವಣೆ ಬಿಜೆಪಿಯ ವಿಜಯಿ ಯಾತ್ರೆಗೆ ಮುನ್ನುಡಿಯನ್ನು ಬರೆಯುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೆವು. ಬರ್ದನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದರಿಂದ ಹೊಸದುರ್ಗ ತಾಲೂಕಿನಲ್ಲಿ ಸಿರಿಧಾನ್ಯ ಬೆಳೆ ವಿಸ್ತೀರ್ಣ ಪ್ರಮಾಣ ಹೆಚ್ಚಾಗಿದೆ. ಇದು ರೈತರಲ್ಲಿ ಸಂತಸ ಮೂಡಿಸಿದೆ.
ಡಿಡಿ ನ್ಯೂಸ್ನೊಂದಿಗೆ ರೈತ ಪರಮೇಶ್. ಕೃಷಿ ಇಲಾಖೆ ಸಲಹೆಯಂತೆ ಪಾಳು ಬಿದ್ದ 5-6 ಎಕರೆ ಜಮೀನಿನಲ್ಲಿ ಸಿರಿಧಾನ್ಯ ಬೆಳೆಯುತ್ತಿದ್ದು ಉತ್ತಮ ಇಳುವರಿ ಬಂದಿದೆ ಎಂದರು. ಬಿತ್ತನೆ ಮಾಡಿ ಈ ಬೀಜಗಳನ್ನ ಹಾಕಿವು ಸಿರಿಧಾನ್ಯಗಳನ್ನ, ತುಂಬಾ ಬೆಳೆ ಚೆನ್ನಾಗಿ ಬಂದಿದೆ. ಅಂದ್ರೆ ಗೊಬ್ಬರನೂ ಅಷ್ಟೊಂದೇನು ಹಾಕಿಲ್ಲ, ಅಂದ್ರೆ ಮುಂಚೆಗೆಲ್ಲ ಗೊಬ್ಬರ ಹಾಕ್ತಿದ್ವಲ್ಲ ಅಷ್ಟೊಂದೇನು ಗೊಬ್ಬರ ಹಾಕಿಲ್ಲ, ಗೊಬ್ಬರ ಕಮ್ಮಿನೇ. ಮಳೆನೂ ಸ್ವಲ್ಪ ಕಮ್ಮಿ ಇದ್ರೂ ಈ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡೋ ನಮಗೆ ಆಶ್ಚರ್ಯ ಆಗ್ತಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಇದನ್ನ ಮಾರ್ಕೆಟಿಂಗೂ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಕೃಷಿ ಇಲಾಖೆಯಿಂದ. ಇತ್ತೀಚೆಗೆ ಜಾಸ್ತಿಯಾಗಿ ಸಿರಿಧಾನ್ಯ ಬೆಳೆಯಬೇಕು ಅಂತ ಹೇಳಿ ಅವರು ಸಲಹೆ ಸಹಕಾರ ಕೊಟ್ಟು ಬಹಳ ವರ್ಷಗಳಿಂದ ಸಿರಿಧಾನ್ಯ ಬೆಳೆಯುತ್ತಿದ್ದು ಹೆಚ್ಚಿನ ಇಳುವರಿಯ ಜೊತೆಗೆ ಲಾಭ ಗಳಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಇತ್ಯಾದಿ ಎಲ್ಲ ಬೆಳೀರಿ, ಆರೋಗ್ಯಕ್ಕೂ ಒಳ್ಳೇದು. ಈ ಮೇವಿನಿಂದ ದನ ಕರುಗಳಿಗೂ ಬಹಳ ಪೌಷ್ಟಿಕವಾದ ಆಹಾರ ಅಂತ ಹೇಳಿಬಿಟ್ಟು ಅವರು ಈ ತರದ ಬೀಜಗಳು, ಗೊಬ್ಬರಗಳು, ಔಷಧಿ ಮತ್ತೊಂದು ಎಲ್ಲ ಕೊಟ್ಟು ಸಲಹೆ ಸಹಕಾರ ಕೊಟ್ಟರು. ಅದರಿಂದ ನಾವು ಹೆಚ್ಚಿನದಾಗಿ ಸಿರಿಧಾನ್ಯವನ್ನ ನಾವು ಬೆಳೆದು ಈ ಮಟ್ಟಕ್ಕೆ ಆರ್ಥಿಕವಾಗಿ ಆರೋಗ್ಯ ಕಾಪಾಡಿಕೊಂಡು ಈ ವಿಚಾರ ನಾವು ನಮ್ಮ ಅಕ್ಕಪಕ್ಕದವ್ರಿಗೂ ಹೇಳ್ಕೊಂಡು ಎಲ್ಲರೂ ಬೆಳೀತಾ ಇದ್ದಾರೆ, ನಾವು ಬೆಳೀತಾ ಇದೀವಿ ಸರ್. ನಮಗೆ ಸಾವೆ ಶೋಭಾ, ಯಾವುದೇ ರಾಸಾಯನಿಕ ಸಿಂಪಡಿಸದೆ ನೈಸರ್ಗಿಕವಾಗಿ ಸಾವೆ, ಆರ್ಕ, ಬರಗು ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದು ಮಾರುಕಟ್ಟೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಎಂದರು. ಹೆಚ್ಚಾಗುತ್ತೆ, ಇದಕ್ಕೆ ಯಾವುದೇ ಔಷಧಿಗಳನ್ನ ಸಿಂಪಡಿಸಿಲ್ಲ. ಇದನ್ನ ನ್ಯಾಚುರಲ್ ಆಗಿ ಇದಕ್ಕೆ ಒಂದು ರಾಸಾಯನಿಕ ಗೊಬ್ಬರನು ಕೂಡ ನಾವು ಬಳಸಲ್ಲ. ಇದನ್ನೇ ಅಂದ್ರೆ ಸುಮಾರು ಒಂದು 20-25 ವರ್ಷದಿಂದನೂ ಕೂಡ ನಾವು ಸಿರಿಧಾನ್ಯವನ್ನ ಬೆಳೀತಾ ಇದ್ವಿ. ಆದ್ರೆ ಈ ನಡುವೆ 6,000 ರೂಪಾಯಿ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿಎಸ್ ಈಶಾ, ರೈತರು ಆಸಕ್ತಿಯಿಂದ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದು ವಿಸ್ತೀರ್ಣ ಪ್ರಮಾಣ ಸುಮಾರು 3,000-3,500 ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ಈಗ ಒಂದು ಇಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಂತಹ ಉತ್ತಮವಾದ ಯೋಜನೆಗಳಿಂದ ನಮ್ಮ ವಸ್ತ್ರ ತಾಲೂಕಲ್ಲಿ 3,000-3,500 ಹೆಕ್ಟರ್ ಪ್ರದೇಶ ಏರಿಯಾ ಜಾಸ್ತಿ ಆಗಿದೆ ಈಗ. ಸೊ ಯಾಕಪ್ಪ ಎಲ್ಲಾ ರೈತರು ಕೂಡ ನಾವು ಇದನ್ನ ಆಸಕ್ತಿ ಪಟ್ಟು ಬೆಳೀತಿದ್ದಾರೆ, ಮತ್ತು ಉತ್ತಮವಾದ ಮಾರ್ಕೆಟ್ ಕೂಡ ನಾವು ಕೆಲವು ಎನ್ ಜಿ ಒಗಳು FPO ಮುಖಾಂತರ ಲಿಂಕ್ ಮಾಡಿ ಕೊಟ್ಟಿರೋದ್ರಿಂದ ಎಲ್ಲಾ ರೈತರು ಆಸಕ್ತಿಯಿಂದ ಬೆಳೀತಿದ್ದಾರೆ. ವಾರ್ಷಿಕ ಗುರಿ ನಮಗೆ 10,700. ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ವಿ ಸದಾರ್ವ, ವಾರ್ಷಿಕ 10,700 ಹೆಕ್ಟೇರ್ ಪ್ರದೇಶದ ಗುರಿ ಮಿತಿ ಹೊಂದಿದ್ದೆವು. ಆದರೆ ಈಗ 13,800 ಹೆಕ್ಟೇರ್ ಪ್ರದೇಶಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಸಿರಿಧಾನ್ಯ ಬೆಳೆಯಲಾಗಿದೆ ಎಂದು ತಿಳಿಸಿದರು. ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ ಒಂದು ಯೋಜನೆ ಇದೆ, NFSM, ಮತ್ತು ಅದೇ ರೀತಿಯಲ್ಲಿ ರಾಷ್ಟ್ರೀಯ ಮಣ್ಣು ಅಭಿಯಾನ ಯೋಜನೆ ಸಾಯಿಲ್ ಹೆಲ್ತ್ ಮಿಷನ್ ಅಂತ ಹೇಳ್ತೀವಿ. ಈ ಎರಡು ಸಮ್ಮಿಶ್ರದಲ್ಲಿ ನಾವು ಹೊಸದುರ್ಗ ತಾಲೂಕಿನಲ್ಲಿ ಸುಮಾರು ಹೆಚ್ಚಿನ ಪ್ರಮಾಣ ಸುಮಾರು 10,000 ಹೆಕ್ಟೇರ್ ಹೆಚ್ಚಿನಲ್ಲಿ ನಾವು ಹೊಸದುರ್ಗ ತಾಲೂಕಿನಲ್ಲೇನೆ ಈ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂಗೆ ನಾವು ಬಿತ್ತನೆ ಆಗಿದೆ. ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಮೌಲ್ಯಮಾಪನ ಸಂಬಂಧ ಅನಿಲ್ ಗಾಯಕ್ವಾಡ್ ನೇತೃತ್ವದ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಸಮಿತಿ ನಿನ್ನೆ ಕೋಲಾರಕ್ಕೆ ಆಗಮಿಸಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿತು. ಈ ವೇಳೆ ಜಿಲ್ಲಾಧಿಕಾರಿ ಸತ್ಯಭ್ರಮ, ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗಳಲ್ಲಿ ಶೌಚಾಲಯ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ವಸತಿ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ನೀಡುವ ಹಣವನ್ನು 2.5 ಲಕ್ಷದಿಂದ 3 ಲಕ್ಷದವರೆಗೆ ಹೆಚ್ಚಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡಿದರು. Should be enhanced between 2.5 to 3 lakhs. Then only they can have a very good house and a better house for living in their in the villages. ಅನಿಲ್ ಗಾಯಕ್ವಾಡ್ 4 ದಿನಗಳ ಕಾಲ ಆಯ್ದ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಗ್ರಾಮ ಮಟ್ಟದಲ್ಲಿ ಯೋಜನೆಗಳ ಅನುಷ್ಠಾನದ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ವಿವಿಧ ಕೆರೆಗಳಿಗೆ ಮೀನು ಮರಿಗಳನ್ನು ಬಿಡುವ ಕಾರ್ಯ ಆರಂಭವಾಗಿದೆ. ಈ ಮೂಲಕ ಕೊರೋನಾದ ಸಂಕಷ್ಟ ಸಮಯದಲ್ಲಿ ಮೀನುಗಾರರಿಗೆ ಅನುಕೂಲ ಕಲ್ಪಿಸಲು ಸರ್ಕಾರ ಮುಂದಾಗಿದೆ. ಶರಾವತಿ ಕಣಿವೆಯ ಹಸಿರುಮಕ್ಕಿ, ಹೊಳೆಬಾಗಿಲು, ಗಣಪತಿ ಕೆರೆ, ತಿಮ್ಮಣ್ಣನ ನಾಯಕನ ಕೆರೆ, ಆನೆಬಾಗಿಲು ಕೆರೆಗಳಿಗೆ ಮೀನು ಮರಿಗಳನ್ನು ದಾಸ್ತಾನು ಮಾಡಿ ಸಾಕಾಣಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ.
ಶಾಸಕ ಹರತಾಳು ಹಾಲಪ್ಪ. ಜಿಲ್ಲೆಯಲ್ಲಿ 50 ಲಕ್ಷಕ್ಕೂ ಅಧಿಕ ಮೀನುಮರಿಗಳನ್ನು ವಿವಿಧ ಕೆರೆಗಳಿಗೆ ಬಿಡಲಾಗುತ್ತಿದೆ. ಇದರಲ್ಲಿ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ 5 ಲಕ್ಷ ಮರಿಗಳನ್ನು ಬಿಡಲಾಗುತ್ತಿದೆ ಎಂದು ಹೇಳಿದರು. ಮನೋರಂಜನೆ ಮುಂದಿನ ಈಗ ಮುಂದೆ ಒಂದು ಪ್ರದರ್ಶನಕ್ಕೆ ಮೀನುಗಳನ್ನು ಕೂಡ ಇಲ್ಲಿ ಬಿಡಲಾಗುತ್ತದೆ. ಸಹಾಯಕ ಕೃಷಿ ನಿರ್ದೇಶಕ ಪ್ರಶಾಂತ್ ವರ್ಣೀಕರ್ 2020-21 ಸಾಲಿನಲ್ಲಿ ಸಾಗರ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ 50 ಲಕ್ಷ ಮೀನು ಮರಿಗಳನ್ನು ಬಿಡಲಾಗುತ್ತಿದೆ ಎಂದರು. ಗಣಪತಿ ಕೆರೆ, ಅನೆಬಾಗಿಲು ಕೆರೆ ಹಾಗೂ ವಿಕೇರಿ ಕೆರೆಗಳಲ್ಲಿ ಮೀನು ಮರಿ ದಾಸ್ತಾನು ಮಾಡುವ ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿರುತ್ತೇವೆ. ಈ ಒಂದು ಮೀನು ಮರಿ ಬಿತ್ತನೆ ಕಾರ್ಯಕ್ರಮದಿಂದ ಈ ಒಂದು ಕೊರೋನಾ ಸಂಕಷ್ಟದ ಆರ್ಥಿಕ ಸಮಯ ಕೊರೋನಾ ಸಂಕಷ್ಟ ಸಮಯದಲ್ಲಿ ಮೀನು ಮರಿ ಬಿಡುವುದರಿಂದ ಮೀನುಗಾರರಿಗೆ ಹೆಚ್ಚಿನ ಆದಾಯ ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ಒಂದು ಮೀನುಮರಿ ಬಿಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈಗ ಕೊರೋನಾ ಹಿನ್ನೆಲೆಯಲ್ಲಿ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷ ಹಂಜ, ಕೊರೋನಾ ಸಂಕಷ್ಟದ ಸಮಯದಲ್ಲೂ ಸರ್ಕಾರ ಮೀನುಗಾರರ ನೆರವಿಗೆ ಬಂದಿರುವುದು ಅನುಕೂಲವಾಗಿದೆ ಎಂದು ಹೇಳಿದರು. ಗಣಪತಿ ಕೆರೆ ಹಾಗೂ ಅಣಬಗಲು ಕೆರೆ ಹಾಗೂ ಇಕ್ಕೇರಿ ಕೆರೆ ಹಾಗೂ ನಿಗಮಕ್ಕೆ ಜಲಾಶಯಕ್ಕೆ ಮೀನುಗಳನ್ನು ಬಿಟ್ಟು ಮೀನುಗಾರರಿಗೆಲ್ಲ ಸವಲತ್ತು ಮಾಡಿಕೊಡ್ತಿದ್ದಾರೆ. ಇದರಿಂದ ಮೀನುಗಾರರು ಬದುಕಿಗೆ ಒಂದು ಜೀವನ ಆಧಾರವಾಗಿರುತ್ತೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 46,254 ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 83,13,877ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 514 ಮಂದಿ ಮೃತಪಟ್ಟಿದ್ದು, ಈವರೆಗೆ ಮೃತಪಟ್ಟವರ ಸಂಖ್ಯೆ 123,611ಕ್ಕೆ ಏರಿಕೆಯಾಗಿದೆ. ಮರಣ ದರ ಶೇಕಡಾ 1.49ರಲ್ಲಿದೆ. 5,33,787 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಪ್ರಮಾಣ ಶೇಕಡಾ 6.42ರಷ್ಟಿದೆ. 76,56,478 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು, ಚೇತರಿಕೆಯ ಪ್ರಮಾಣ ಶೇಕಡಾ 92.09ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಬಂಗಾಳಕೊಲ್ಲಿ ತೀರದ ವಿಶಾಖಪಟ್ಟಣಂ ಕರಾವಳಿ ನೆಲೆಯ ಮಲಬಾರ್ ತೀರ ಪ್ರದೇಶದಲ್ಲಿ ಭಾರತ, ಜಪಾನ್, ಅಮೆರಿಕ ಮತ್ತು ಆಸ್ಟ್ರೇಲಿಯಾ ದೇಶಗಳು ಜಂಟಿಯಾಗಿ ನಿನ್ನೆಯಿಂದ ಸಮರಾಭ್ಯಾಸ ಆರಂಭಿಸಿವೆ. 2 ಹಂತಗಳಲ್ಲಿ ನಡೆಯುವ ಸಮರಾಭ್ಯಾಸದ ಮೊದಲನೆಯ ಹಂತ ನಿನ್ನೆಯಿಂದ ಆರಂಭವಾಗಿದ್ದು, ಇದೇ 6ರವರೆಗೆ ಮುಂದುವರಿಯಲಿದೆ. ಇದೇ ಮೊದಲ ಬಾರಿಗೆ 4 ರಾಷ್ಟಗಳು ಒಟ್ಟಾಗಿ ಅಭ್ಯಾಸ ನಡೆಸುತ್ತಿರುವುದು ವಿಶೇಷವಾಗಿದ್ದು, ನೌಕಾಪಡೆಗಳು ಸಹ ಭಾಗಿಯಾಗುತ್ತಿವೆ. 2ನೇ ಹಂತದ ಸಮರಾಭ್ಯಾಸ ಇದೇ ತಿಂಗಳ ಮಧ್ಯಂತರದಲ್ಲಿ ನಡೆಯಲಿದೆ. ನೌಸೇನೆ ಅಭ್ಯಾಸ ಕಿ ಮಲಬಾರ್ ಶೃಂಖಲಾ ಕಿ ಶುರುವಾತ್ 1992 ಮೇ ಭಾರತೀಯ ನೌಸೇನಾ ಔರ್ ಅಮೆರಿಕಿ ನೌಸೇನಾ ಕೆ ದ್ವಿಪಕ್ಷೀಯ ಅಭ್ಯಾಸ ಕೆ ರೂಪ ಮೇ ಹುಯಿ ಥಿ. ಇಸ್ ಸಂಸ್ಕರಣ ಮೇ ರಾಯಲ್ ಆಸ್ಟ್ರೇಲಿಯನ್ ನೇವಿ ಕಿ 13 ಸಾಲ ಬಾದ್ ವಾಪಸಿ ಹೋ ರಹಿ ಹೈ. ಕೋವಿಡ್-19 ಮಹಾಮಾರಿ ಕೋ ದೇಖ್ತೆ ಹುಯೇ ಈ ಅಭ್ಯಾಸ ಗೈರ್ ಸಂಪರ್ಕೀಯ ಕೇವಲ ಸಮುದ್ರ ಮೇ ಅಭ್ಯಾಸ ಕೆ ತೌರ್ ಪರ್ ಆಯೋಜಿತ್ ಕಿಯಾ ಜಾ ರಹಾ ಹೈ. ಈ ಮೈತ್ರಿಪೂರ್ಣ ಯುರೋಪ್ ಮತ್ತು ಉತ್ತರ ಅಮೆರಿಕ ದೇಶಗಳಲ್ಲಿ ಕೋವಿಡ್ 19 ಪ್ರಕರಣಗಳು ಏರಿಕೆಯಾಗುತ್ತಿದ್ದು, ತೀವ್ರ ಬಿಕ್ಕಟ್ಟಿನ ಸಂದರ್ಭವಾದ್ದರಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರೋಸ್ ಅದನಾಮ್ ಗೇಬ್ರಿಯೋಸಿಸ್ ಕರೆ ನೀಡಿದ್ದಾರೆ. ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿ ಮತ್ತೆ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಆತಂಕದ ವಿಷಯವಾಗಿದೆ. ಈ ದೇಶಗಳಲ್ಲಿ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ಹೇರುವ ಅಗತ್ಯವಿದೆ. ತಾವು ಕೋವಿಡ್ ಸೋಂಕಿತ ವ್ಯಕ್ತಿಯೊಂದಿಗೆ ಸಂಪರ್ಕ ಹೊಂದಿದ ಹಿನ್ನೆಲೆಯಲ್ಲಿ ಸ್ವಯಂ ಸಂಪರ್ಕ ತಡೆಯಲಿರುವುದಾಗಿ ವಿಶ್ವಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ. ಇಡೀ ವಿಶ್ವದ ಗಮನ ಸೆಳೆದಿರುವ ಅಮೆರಿಕ ಅಧ್ಯಕ್ಷರ ಚುನಾವಣೆಯಲ್ಲಿ ಮರು ಆಯ್ಕೆ ಬಯಸಿರುವ ಹಾಲಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಹಾಗೂ ಪ್ರತಿಸ್ಪರ್ಧಿ ಡೆಮಾಕ್ರೆಟಿಕ್ ಪಕ್ಷದ ಜೋ ಬೈಡನ್ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಮತದಾನ ಪೂರ್ಣಗೊಂಡ ನಂತರ ಮತ ಎಣಿಕೆ ಕಾರ್ಯ ನಡೆಯುತ್ತಿದೆ. ಈವರೆಗೆ ಬಂದ ವರದಿಯಂತೆ ಜೋ ಬೈಡನ್ 225 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದರೆ, ಡೊನಾಲ್ಡ್ ಟ್ರಂಪ್ 213 ಸ್ಥಾನಗಳಲ್ಲಿ ಜಯ ಸಾಧಿಸುವ ಮೂಲಕ ಉಭಯ ನಾಯಕರ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಅಧ್ಯಕ್ಷರಾಗಿ ಆಯ್ಕೆಯಾಗಲು ಒಟ್ಟು 270 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಅಗತ್ಯವಿದೆ. ಪೂರ್ವ ಮತದಾನ ಕಿ ವ್ಯವಸ್ಥಾ ಕಿ ಗೈ ಹೈ. ಮತದಾನ ದಿವಸ ಯಾನಿ ಮಂಗಳವಾರ ಸೆ ಕರೀಬ್ 10. ಈ ಮಧ್ಯೆ ಸಾರ್ವತ್ರಿಕ ಚುನಾವಣೆಯಲ್ಲಿ ತಾವು ಜಯ ಸಾಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿ, ತಮ್ಮ ಪಕ್ಷವು ಇಂದು ರಾತ್ರಿ ಗೆಲುವಿನ ಸಂಭ್ರಮವನ್ನು ಆಚರಿಸಲಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. I
ಮತ್ತೊಂದೆಡೆ ಜೋ ಬೈಡನ್ ಸಹ ಚುನಾವಣೆಯಲ್ಲಿ ನಮ್ಮ ಪಕ್ಷ ಮುನ್ನಡೆಯಲಿದ್ದು ಪಕ್ಷ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. You heard me say it before. Every time I walk out of my grandpa's house up in Scranton, he'd yell, Joey, keep the faith. And my grandma, when she was alive, yelled, no, Joey, spread it. Keep the faith, guys. We're going to win this. Thank you, thank you, thank you. ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಇಂದಿನಿಂದ ಮೂರು ದಿನಗಳ ಕಾಲ ನೇಪಾಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ನೇಪಾಳ ರಾಷ್ಟಪತಿ ವಿದ್ಯಾದೇವಿ ಭಂಡಾರಿ, ಪ್ರಧಾನಿ ಕೆಪಿ ಶರ್ಮಾ ಒಲಿ ಹಾಗೂ ನೇಪಾಳ ಸೇನಾ ವರಿಷ್ಠರು ಸೇರಿದಂತೆ ಇತರ ಪ್ರಮುಖರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಕೋವಿಡ್-19 ವಿರುದ್ಧದ ಹೋರಾಟಕ್ಕಾಗಿ ನೇಪಾಳ ಸೇನೆಯ ಎರಡು ಆಸ್ಪತ್ರೆಗಳಿಗೆ ವೈದ್ಯಕೀಯ ಉಪಕರಣಗಳು ಹಾಗೂ ವೆಂಟಿಲೇಟರ್ಗಳನ್ನು ಸಹ ಪ್ರದಾನ ಮಾಡಲಿದ್ದಾರೆ. ಈ ಪ್ರವಾಸದ ಕುರಿತು ಎಂಎಂ ನರವಣೆ, ನೇಪಾಳ ದೇಶದ ಆಹ್ವಾನದ ಮೇರೆಗೆ ಅಲ್ಲಿಗೆ ಭೇಟಿ ನೀಡಲು ಉತ್ಸುಕನಾಗಿದ್ದೇನೆ, ಆ ದೇಶದ ಸೇನಾ ವರಿಷ್ಠರನ್ನು ಭೇಟಿಯಾಗುವುದು ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದೇನೆ, ಎರಡೂ ದೇಶಗಳು ಇನ್ನಷ್ಟು ಸೇನಾ ಬಲವರ್ಧನೆಗೆ ಈ ಭೇಟಿ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. Of the Nepali Army by the Right Honorable President of Nepal. I am looking forward eagerly to this visit. ಇಂಡೋ ಪೆಸಿಫಿಕ್ ಪ್ರಾಂತ್ಯ 21ನೇ ಶತಮಾನದ ರಾಜಕೀಯ ಮತ್ತು ಭದ್ರತಾ ಕಾಳಜಿ ಹಾಗೂ ಸ್ಪರ್ಧೆಯ ಸ್ಥಳವಾಗಿದೆ ಎಂದು ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರೀಂಗ್ಲಾ ತಿಳಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ನಿನ್ನೆ ಅವರು ಕೋವಿಡ್-19 ನಂತರದ ಜಾಗತಿಕ ನೀತಿ ವಿನಿಮಯ ಕಾರ್ಯಕ್ರಮದಲ್ಲಿ ಅವರು ಭಾರತೀಯ ವಿದೇಶಾಂಗ ನೀತಿ ಕುರಿತು ಮಾತನಾಡಿ 21ನೇ ಶತಮಾನದಲ್ಲಿ ಇಂಡೋ ಪೆಸಿಫಿಕ್ ಅಂತರ್ ಸಂಪರ್ಕವು ಅಂತಿಮವಾಗಿ ಪೂರ್ಣ ಕಾರ್ಯರೂಪಕ್ಕೆ ಬರುತ್ತದೆ, ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಂಡುಬಂದಿದೆ ಎಂದು ತಿಳಿಸಿದರು. ಇಂಡೋ ಪೆಸಿಫಿಕ್ ಸಾಗರ ವ್ಯವಸ್ಥೆಯು ವಿಶ್ವ ವ್ಯಾಪಾರದ ಅಂದಾಜು ಶೇಕಡ 65% ಭಾಗವನ್ನು ಹೊಂದಿದೆ. ಜಾಗತಿಕ ಜಿಡಿಪಿಯಲ್ಲಿ ಶೇಕಡ 50% ಈ ವ್ಯವಸ್ಥೆ ನೀಡುತ್ತಿದೆ. ಭಾರತದ ಅಂತಾರಾಷ್ಟೀಯ ವ್ಯಾಪಾರ ಶೇಕಡ 90% ಜಲಮಾರ್ಗವನ್ನು ಅವಲಂಬಿಸಿದೆ ಎಂದು ಹರ್ಷವರ್ಧನ್ ಶ್ರೀಂಗ್ಲಾ ಹೇಳಿದರು. ಕೋವಿಡ್ ಪರಿಸ್ಥಿತಿಯ ಲಾಭವನ್ನು ದುರುಪಯೋಗಪಡಿಸಿಕೊಂಡು ಪಾಕಿಸ್ತಾನ ಗಡಿಯಂಚಿನ ಭಯೋತ್ಪಾದನೆಯಲ್ಲಿ ನಿರತವಾಗಿದೆ ಎಂದು ಭಾರತ ಟೀಕಿಸಿದೆ. ವಿಶ್ವಸಂಸ್ಥೆಯಲ್ಲಿನ ಭಾರತದ ಶಾಶ್ವತ ಮಿಷನ್ನ ಕಾರ್ಯದರ್ಶಿ ಆಶೀಶ್ ಶರ್ಮಾ, ಇಡೀ ವಿಶ್ವ ಕೋವಿಡ್ ಬಿಕ್ಕಟ್ಟಿನಿಂದ ತತ್ತರಿಸುತ್ತಿದ್ದರೆ ಪಾಕಿಸ್ತಾನ ಭಯೋತ್ಪಾದಕರಿಗೆ ನೆರವು ನೀಡಿ ಗಡಿಯಂಚಿನ ಭಯೋತ್ಪಾದನೆಯನ್ನು ಮುಂದುವರೆಸಿದೆ. ಕೋವಿಡ್ ಪರಿಸ್ಥಿತಿಯ ಲಾಭ ಪಡೆದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಇನ್ನಷ್ಟು ಕುಮ್ಮಕ್ಕು ನೀಡುತ್ತಿದೆ, ಅಲ್ಲದೆ ಧಾರ್ಮಿಕ ವಿಷಯದಲ್ಲಿ ಜನರ ಮಧ್ಯೆ ವಿರಸ ಮೂಡಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಟೀಕಿಸಿದ್ದಾರೆ. We call on Pakistan to practice coexistence in their own country and eschew all sectarian violence, discrimination and intolerance against their own people. Pakistan has yet again abused this platform to forward its nefarious political agenda. I condemn the comments made by the representative of Pakistan. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಶಾಲೆಗಳ ಪುನಾರಂಭ ಕುರಿತು ಸಮಾಲೋಚನೆ, ವಿಷಯ ತಜ್ಞರು ವಿವಿಧ ಇಲಾಖೆಗಳ ಅಧಿಕಾರಿಗಳ ಅಭಿಪ್ರಾಯ ಪಡೆದು ಸೂಕ್ತ ತೀರ್ಮಾನ, ಸಚಿವ ಸುರೇಶ್ ಕುಮಾರ್. ಕೋವಿಡ್-19 ಕುರಿತ ಸೆರೋ ಸಮೀಕ್ಷೆ ಮಾಹಿತಿ, ಹಲವರಿಗೆ ಸೋಂಕಿನ ವಿರುದ್ಧ ರೋಗ ನಿರೋಧಕ ಶಕ್ತಿ ವೃದ್ಧಿ, ಡಾ ಕೆ ಸುಧಾಕರ್. ರಿಪಬ್ಲಿಕ್ ಟಿವಿ ಪ್ರಧಾನ ಸಂಪಾದಕ ಅರ್ನಾಬ್ ಗೋಸ್ವಾಮಿ ಬಂಧನ, ಕಾಂಗ್ರೆಸ್ನಿಂದ ತುರ್ತು ಪರಿಸ್ಥಿತಿ ಮನೋಭಾವ ಪ್ರದರ್ಶನ, ಸಚಿವ ಪ್ರಕಾಶ್ ಜಾವಡೇಕರ್ ಆರೋಪ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ, ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಜೋ ಬೈಡನ್ ನಡುವೆ ತೀವ್ರ ಹಣಾಹಣಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 4:30 ಚಂದನದಲ್ಲಿ. ನಮಸ್ಕಾರ.